good morning dear students last class we have discussed regarding history of tax that is income tax and uh, various concepts of income tax now let us see the meaning of tax and difference between direct and indirect tax and some of the definitions related to tax so coming to the meaning of tax tax is a compulsory payment made by every citizens to the central government for the purpose of availing benefits from the government which is not directly related to the payment of tax it means it is a compulsory levy under certain conditions and it is meant for general purpose of state taxes are two types that is direct and indirect tax ಟ್ಯಾಕ್ಸ್ ಅಂತ ಬಂದಾಗ ಕಂಪಲ್ಸರಿ ವಿ ಹ್ಯಾವ್ ಟು ಪೇ ಅಂತಂದರೆ ನಾವೇನು ಬೆನಿಫಿಟ್ಸ್ ತೊಗೊಂಡಿರ್ತೀವೋ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ಅಂತ ಬಂದಾಗ ನಾವು ಸ್ಯಾಲ್ರೀಸ್ ತೊಗೊಳ್ತೀವಿ ಆ ಸ್ಯಾಲ್ರೀಸ್ ಏನಾಗುತ್ತೆ ಒಂದು ವರ್ಷಕ್ಕೆ ಇಷ್ಟು ಅಂತ ಇರುತ್ತೆ ಸ್ಲ್ಯಾಬ್ ರೇಟ್ಸ್ನ ಕೊಡ್ತಾರೆ ಎವ್ರಿ ಫಿನಾನ್ಷಿಯಲ್ ಇಯರ್ ದ ಸೆಂಟ್ರಲ್ ಗವರ್ಮೆಂಟ್ ವಿಲ್ ರಿಲೀಸ್ ದಿ ಸ್ಲ್ಯಾಬ್ ರೇಟ್ಸ್ ಆ ಸ್ಲ್ಯಾಬ್ ರೇಟ್ಸಲ್ಲಿ ಏನಾದರೂ ಅದು ಒಳಗೊಂಡಿದ್ರೆ ಅಂದರೆ ವಿತಿನ್ ದ ಬೌಂಡ್ರಿ ಆಫ್ ಸ್ಲ್ಯಾಬ್ ರೇಟ್ಸ್ ನೋ ನೀಡ್ ಟು ಪೇ ಎ ಟ್ಯಾಕ್ಸ್ ಆರ್ ಮಿನಿಮಲ್ ಟ್ಯಾಕ್ಸೇಷನ್ ಇರುತ್ತೆ ಸೊ ಅದಕ್ಕಿಂತ ಜಾಸ್ತಿ ಇದ್ದಾಗ ಇಟ್ ಈಸ್ ಗೋಯಿಂಗ್ ಟು ಬಿ ಪೇಯಬಲ್ ಬೈ ದಿ ಪರ್ಸನ್ ಎಕ್ಸಾಂಪಲ್ ಈಗ ಝೀರೋ ಟು ಟೂ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಅಂತಿರುತ್ತೆ ನಿಲ್ ರೇಟ್ ಸೊ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ನಮಗೆ ಒಂದು ವರ್ಷಕ್ಕೆ ಸಂಬಳ ಬರೋದಾದರೆ ನಾವು ನೀಟ್ಟು ಪೇ ಅಂದರೆ ಎಂಟೈರ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡು ನಮ್ಮ ಜೋ ನಮ್ಮ ಜೇಬಿಗೆ ಬಿಗೆ ಸೇರುತ್ತೆ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಒನ್ ರುಪಿ ಟು ಅಂತಿದ್ದಾಗ ವಿ ಸಪೋಸ್ ಟು ಪೇ ಫೈವ್ ಪರ್ಸೆಂಟ್ ಆಫ್ ಟ್ಯಾಕ್ಸ್ ಅಂತ ಆಗೇನಾಗುತ್ತೆ ಆ ಸ್ಲ್ಯಾಬ್ ರೇಟ್ಸಲ್ಲಿ ಏನಾದರೂ ನಮ್ಮ ಸ್ಯಾಲರಿಗಳಿದ್ದರೆ ವಿ ಹ್ಯಾವ್ ಟು ಪೇ ಫೈವ್ ಪರ್ಸೆಂಟ್ ಆಫ್ ದಿ ಆರ್ ಏನು ಅಮೌಂಟ್ ಇದೆಯಾ ಅದರಲ್ಲಿ ನಾವು ಫೈ ಪರ್ಸೆಂಟ್ನ ಪೇ ಮಾಡಬೇಕಾಗುತ್ತೆ ಇದು ಬಂದು ಟ್ಯಾಕ್ಸ್ ಅಂತ ಎಲ್ರಿಗೂ ಸಹ ಗೊತ್ತು ಸೊ ಇಟ್ ಈಸ್ ನಾಟ್ ಓನ್ಲಿ ರಿಲೇಟೆಡ್ ಟು ಸ್ಯಾಲ್ರಿ ಇಟ್ ಈಸ್ ಆಫ್ ಅದನ್ನೇ ಹೇಳ್ತಿರೋದು

ಟ್ಯಾಕ್ಸೇಷನ್ ಅಂತ ಬಂದಾಗ ವಿ ಹ್ಯಾವ್ ಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಇನ್ಡೈರೆಕ್ಟ್ ಟ್ಯಾಕ್ಸ್ ಸೊ ಇನ್ ದಿಸ್ ಥರ್ಡ್ ಸೆಮಿಸ್ಟರ್ ಯು ವಿಲ್ ಸ್ಟಡಿ ಡೈರೆಕ್ಟ್ ಟ್ಯಾಕ್ಸೇಷನ್ ಇನ್ ನೆಕ್ಸ್ಟ್ ಸೆಮಿಸ್ಟರ್ ಇಟ್ ಈಸ್ ನಾಟ್ ಎ ಇನ್ ಡೈರೆಕ್ಟ್ ಟ್ಯಾಕ್ಸೇಷನ್ ದೆ ಹ್ಯಾವ್ ಮರ್ಜಡ್ ಆಲ್ ದ ಸಬ್ಸಮಿಂಗ್ ದ ಆಲ್ ಇನ್ ಡೈರೆಕ್ಟ್ ಟ್ಯಾಕ್ಸಸ್ ಟೈಪ್ಸ್ ದಟ್ ಈಸ್ ಜಿ ಎಸ್ ಟಿ ಅಂತ ಎಲ್ಲ ಲೈಕ್ ಕ ಏನು ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಆಗಿರ್ಬೋದು ವ್ಯಾಟ್ ಆಗಿರಬಹುದು ಎಕ್ಸೈಸ್ ಡ್ಯೂಟಿ ಆಗಿರ್ಬೋದು ಇದು ಎಲ್ಲನೂ ಸಹ ಮರ್ಜ್ ಮಾಡಿ ನಮಗೆ ಒನ್ ಕಂಟ್ರಿ ಒನ್ ಟ್ಯಾಕ್ಸ್ ಅಂತ ಜಿ ಎಸ್ ಟಿನ ಮಾಡಿದ್ದಾರೆ ಅದನ್ನು ನೀವು ಸ್ಟಡಿ ಮಾಡ್ತೀರಾ ಏನೇ ಇರಲಿ ದಟ್ ಈಸ್ ಆಲ್ಸೋ ಇನ್ ಡೈರೆಕ್ಟ್ ಟ್ಯಾಕ್ಸ್ ನಾವು ಲೆಟ್ ಅಸ್ ಸಿ ದಿ ಡಿಫ್ರೆನ್ಸ್ ಬಿಟ್ವೀನ್ ಡೈರೆಕ್ಟ್ ಆ್ಯಂಡ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಸೊ ಡೈರೆಕ್ಟ್ ಟ್ಯಾಕ್ಸ್ ಅಂತ ಬಂದಾಗ ಇನ್ಸಿಡೆಂಟ್ ಆ್ಯಂಡ್ ಇಂಪ್ಯಾಕ್ಟ್ ಆನ್ ಸೇಮ್ ಪರ್ಸನ್ ಅಂತಂದರೆ ಈಗ ನಾನು ಸ್ಯಾಲ್ರಿ ತೊಗೊಳ್ತಿದ್ದೀನಿ ಅಂದಾಗ ನಾನು ಅದಕ್ಕೆ ಹೊಣೆ ಅಂತಂದರೆ ಟ್ಯಾಕ್ಸ್ ಕಟ್ಟೋದಕ್ಕೆ ಇಂಪ್ಯಾಕ್ಟು ನನ್ನಿಂದ ಇನ್ಸಿಡೆಂಟು ನನ್ನಿಂದನೇ ನಾನು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ನನಗೆ ಸಂಬಳ ಬರ್ತಾ ಇದೆ ಅದಕ್ಕೆ ಟ್ಯಾಕ್ಸ್ ನ ಯಾರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ನನ್ನ ಮೇಲೆ ಅಂತಂದರೆ ಒನ್ ಪರ್ಸನ್ ಮೇಲೆ ಅದು ಇಂಪ್ಯಾಕ್ಟ್ ಆಗುತ್ತೆ ಇನ್ಸಿಡೆಂಟ್ ಸೊ ಇನ್ಸಿಡೆಂಟ್ ಆ್ಯಂಡ್ ಇಂಪ್ಯಾಕ್ಟ್ ಆನ್ ದಿ ಸೇಮ್ ಪರ್ಸನ್ ಸೊ ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ಬಂದಾಗ ಇನ್ಸಿಡೆಂಟ್ ಆ್ಯಂಡ್ ಇಂಪ್ಯಾಕ್ಟ್ ಆನ್ ಅನದರ್ ಪರ್ಸನ್ ಯಾಕೆ ಅಂತಂದರೆ ಈಗೇನು ಮಾಡ್ತಾರೆ ರೀಟೇಲರ್ಸ್ ಏನು ಮಾಡ್ತಾರೆ ಮ್ಯಾನುಫ್ಯಾಕ್ಚರರ್ ಅಥವಾ ಹೋಲ್ಸೇಲರ್ ಹತ್ರ ಹೋಗಿ ಬಲ್ಕ್ ಆಗಿ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ಕೊಂಡು ಬರ್ತಾರೆ ಅಂತಂದಾಗ ಬಲ್ಕಾಗಿ ಪರ್ಚೇಸ್ ಮಾಡ್ಕೊಂಡಾಗ ಆ ಒಟ್ಟು ಏನು ಪರ್ಚೇಸ್ ಮಾಡಿರ್ತಾರೋ ಅದಕ್ಕೆ ಒಂದಿಷ್ಟು ಟ್ಯಾಕ್ಸ್ ಅಂತ ಪೇ ಮಾಡಿ ಬರ್ತಾರೆ ಆಮೇಲೆ ರೀಟೇಲರ್ಸ್ ಏನು ಮಾಡ್ತಾರೆ ಅಂತಂದರೆ ಈಚ್ ಪ್ರಾಡಕ್ಟ್ಗೆ ದೇ ಆರ್ ಗೋಯಿಂಗ್ ಟು ಅಪ್ಲೈ ದಿ ಟ್ಯಾಕ್ಸ್ ಅಂತ ಹೇಳ್ಬೋದು ಏನು ಮಾಡ್ತಾರೆ ಅಂತಂದರೆ ಈಗ ಯಾವುದೋ ಒಂದು ಕ್ಲಾತ್ ಅಂತಲೇ ಇಟ್ಕೊಳ್ಳೋಣ ಸೊ ಅವರು ಬಲ್ಕ್ ಆಗಿ ತೊಗೊಂಡು ಬರ್ತಾರೆ ಒಂದು ಆಗೋಷ್ಟು ಆಮೇಲೆ ಅವರು ಸೇಲ್ ಮಾಡಬೇಕಾದ್ರೆ ಇಂಡಿವಿಜುವಲಿ ಸೇಲ್ ಮಾಡ್ತಾರೆ ನಾವಿವಾಗ ಹೋಗಿ ಪರ್ಚೇಸ್ ಮಾಡಬೇಕಾದ್ರೆ ನೋಡ್ತೀವ ಇಲ್ವಾ ಪ್ರತಿಯೊಂದಕ್ಕೂ ಸಹ ದೇ ಆರ್ ಗೋಯಿಂಗ್ ಟು ಅಪ್ಲೈ ದಿ ಟ್ಯಾಕ್ಸ್ ಸೊ ಅದೇ ರೀತಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಂದರೆ ಇನ್ಸಿಡೆಂಟ್ ಒಬ್ಬರ ಮೇಲೆ ಇಂಪ್ಯಾಕ್ಟ್ ಇನ್ನೊಬ್ರ ಮೇಲೆ ಆಗುತ್ತೆ ಫೈನಲಿ ಯಾರು ಕಟ್ಟೋದು ಇಂಡೈರೆಕ್ಟ್ ಡೈರೆಕ್ಟ್ ಟ್ಯಾಕ್ಸ್ನ ಕಸ್ಟಮರ್ಸ್ ಗೊತ್ತಿದ್ದೋ ಗೊತ್ತಿಲ್ಲದಿರೋನು ನಾವೇನು ಮಾಡ್ತೀವಿ ಡೈರೆಕ್ಟ್ ಟ್ಯಾಕ್ಸ್ನ ಪ್ರತಿಯೊಂದು ವಸ್ತು ಮೇಲೂ ಹಾಕ್ತೀವಿ ಒಂದು ರೂಪಾಯಿ ಚಾಕ್ಲೇಟ್ ನೋಡಿ ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್ ಅಂತ ಹಾಕಿರ್ತಾರೆ ಕುರ್ಕುರ ಪ್ಯಾಕೆಟ್ ನೋಡಿ ಎಂತಂದರೆ ಲೇಸ್ ಪಾಕೆಟ್ ಮೇಲೆ ನೋಡಿ ಯಾವುದ್ರ ಮೇಲಾದರೂ ನೋಡಿ ನೀವು ಪ್ರತಿಯೊಂದ್ರ ಮೇಲೂ ಹಾಕಿರ್ತಾರೆ ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸ್ ಈಗೇನಪ್ಪ ಜಿ ಎಸ್ ಟಿ ಇಂಟ್ರಡ್ಯೂಸ್ ಆದಮೇಲೆ ಏನಾಗಿದೆ ಅಂತಂದರೆ ಎಷ್ಟು ಪರ್ಸಂಟೇಜ್ ಹಾಕ್ತಾರೆ ಎಷ್ಟು ಪರ್ಸಂಟೇಜ್ ಹಾಕಬೇಕು ಅನ್ನೋದು ನಮಗೆ ಒಂದು ನಾಲೆಡ್ಜ್ ಬಂದಿದೆ ಸೊ ಈಗ ನಾವು ಒಂದು ಗೋಲ್ಡ್ಗೆ ಹೋದಾಗ ಮೇಕಿಂಗ್ ಚಾರ್ಜ್ ಎಷ್ಟು ಪರ್ಸೆಂಟೇಜ್ ಹಾಕ್ತಾರೆ ಅನ್ನೋದು ತ್ರೀ ಪರ್ಸೆಂಟ್ ಹಾಕ್ತಾರೆ ಅನ್ನೋದು ಗೊತ್ತಿದೆ ಈಗ ಹೋಮ್ ಅಪ್ಲಯನ್ಸಸ್ ಫ್ರಿಜ್ಜು ಏನೋ ಟಿ ವಿ ತೊಗೊಳ್ಬೇಕಾದ್ರೆ ಅಲ್ಲಿ ಇಷ್ಟು ಹಾಕ್ತಾರೆ ಅಂತ ಟ್ವೆಲ್ ಪರ್ಸೆಂಟ್ ಐ ಥಿಂಕ್ ಸೊ ಟಿ ವಿ ತೊಗೊಂಡಾಗ ಸೊ ಈ ರೀತಿ ನಾ ಅಂತಂದರೆ ಕಸ್ಟಮರ್ಸ್ಗೆ ಅಥವಾ ಇಂಡಿವಿಜುವಲ್ಸ್ಗೆ ಒಂದು ನಾಲೆಡ್ಜ್ ಬರುತ್ತೆ ಓ ನಾವು ಇವತ್ತು ಪರ್ಚೇಸ್ ಮಾಡೋಕೆ ಹೋಗ್ತಿದ್ದೀವಿ ಅಂತಂದರೆ ಇಷ್ಟು ಹಾಕ್ತಾರೆ ಅನ್ನೋ ಅಂಥದ್ದು ಬಟ್ ಅದೇ ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಇದ್ದಾಗ ನಮಗೆ ಗೊತ್ತಿಲ್ಲ ಈಗ ಚಾಕ್ಲೇಟ್ ನಾವು ಕೊಡ್ ಒಂದು ರೂಪಾಯಿ ಚಾಕ್ಲೇಟ್ ಪರ್ಚೇಸ್ ಮಾಡ್ತೀವೋ ಚೀಪ್ ಅಂತ ಅದಕ್ಕೆ ಟ್ಯಾಕ್ಸ್ ಹಾಕಿದ್ದಾರೆ ಅಂದರೆ ಆ್ಯಕ್ಚುಯಲ್ ಚಾಕ್ಲೇಟ್ ಬೆಲೆ ಎಷ್ಟು ಅನ್ನೋದು ನಮ್ಗೆ ಗೊತ್ತಿಲ್ಲ ಇವನ್ ದೋ ವಿ ಆರ್ ಎಜುಕೇಟೆಡ್ ಸೊ ಆ ರೀತಿ ಏನೇ ಇರಲಿ ಟ ಡೈರೆಕ್ಟ್ ಟ್ಯಾಕ್ಸು ಇನ್ಸಿಡೆಂಟ್ ಆ್ಯಂಡ್ ಇಂಪ್ಯಾಕ್ಟ್ ಆನ್ ಸೇಮ್ ಪರ್ಸನ್ ಬಟ್ ಇನ್ ಡೈರೆಕ್ಟ್ ಟ್ಯಾಕ್ಸೇಷನ್ ಇನ್ಸಿಡೆಂಟ್ ಆ್ಯಂಡ್ ಇಂಪ್ಯಾಕ್ಟ್ ಆನ್ ಅನದರ್ ಪರ್ಸನ್ ನೆಕ್ಸ್ಟ್ ಡೈರೆಕ್ಟ್ ಟ್ಯಾಕ್ಸ್ ಈಸ್ ಕಲೆಕ್ಟೆಡ್ ಆಫ್ಟರ್ ಇನ್ಕಮ್ ಅರ್ನಡ್ ಸೊ ನಾನು ಹೇಳಿದ್ನಲ್ಲ ಇನ್ಕಮ್ ಅರ್ನ್ ಮೇಲೆ ಪ್ರೀವಿಯಸ್ ಇಯರ್ ಅಂತಂದರೆ ಈಗ ನಾವು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಅಸೆಸ್ಮೆಂಟ್ ಇಯರಲ್ಲಿ ಇದ್ದೀವಿ ಅಂತಂದರೆ ನಾವು ಕಟ್ಟೋ ಟ್ಯಾಕ್ಸ್ ಯಾವುದಕ್ಕೆ ನಮ್ಮ ಪ್ರೀವಿಯಸ್ ಇಯರ್ಗೆ ದಟ್ ಈಸ್ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಗೆ ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಇಟ್ ಈಸ್ ಕಲೆಕ್ಟೆಡ್ ಅಟ್ ದಿ ಟೈಮ್ ಆಫ್ ಎವ್ರಿ ಪರ್ಚೇಸ್ ಎವ್ರಿ ಸೇಲ್ ಆ್ಯಂಡ್ ಎವ್ರಿ ರೆಂಡರಿಂಗ್ ಸರ್ವಿಸ್ ಅಲ್ವಾ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡಿದಾಗೂ ನಾವು ಪೇ ಮಾಡ್ತೀವಿ ನಾವೇನಾದರೂ ಸೇಲ್ ಮಾಡಿದಾಗೂ ಆಗುತ್ತೆ ಪರ್ಚೇಸ್ ಮಾಡಿದಾಗೂ ಆಗುತ್ತೆ ಇಟ್ ಈಸ್ ನಾಟ್ ಒನ್ ಟೈಮ್ ಅಲ್ವಾ ಎವ್ರಿ ಟೈಮ್ ಯೂಸ್ ಟು ಪರ್ಚೇಸ್ ದ ಥಿಂಗ್ಸ್ ಆ್ಯಂಡ್ ರೆಂಡರಿಂಗ್ ದ ಸರ್ವೀಸಸ್ ಸೊ ಯಾವಾಗ ಯಾವಾಗ ಈ ಆ್ಯಕ್ಟಿವಿಟೀಸ್ ಮಾಡ್ತಿರ್ತೀವೋ ಆ ಟೈಮಲ್ಲೆಲ್ಲ ನಾವು ಟ್ಯಾಕ್ಸ್ನ ಪೇ ಮಾಡಬೇಕಾಗತ್ತೆ ನೆಕ್ಸ್ಟ್ ಕಮಿಂಗ್ ಟು ದ ಡೈರೆಕ್ಟ್ ಟ್ಯಾಕ್ಸೇಷನ್ ದೆರ್ ಈಸ್ ನೋ ಶಿಫ್ಟಿಂಗ್ ಆಫ್ ಬರ್ಡನ್ ಟ್ಯಾಕ್ಸ್ ಬರ್ಡನ್ ದ ಅಸ್ ಸಿ ಟು ಪೇ ಅಟ್ ದಿ ಎಂಡ್ ಇಲ್ಲಿ ಯಾವುದೇ ರೀತಿ ಬರ್ಡನ್ನ ಅಂತಂದರೆ ಇವಾಗ ನಾನು ಸ್ಯಾಲ್ರಿ ತೊಗೊಂಡು ನಮ್ಮ ಸ್ಟೂಡೆಂಟ್ಸ್ ಪೇ ಮಾಡಲಿ ಅಂತ ನಾನು ಶಿಫ್ಟ್ ಮಾಡೋದಕ್ಕೆ ಆಗೋಲ್ಲ ಯಾಕಂತಂದರೆ ನಾನು ಅರ್ನ್ ಮಾಡ್ತಾ ಇರೋದರಿಂದ ಆ ಬರ್ಡನ್ನ ನಾನೇ ತೊಗೋಬೇಕು ಬಟ್ ಇನ್ಡೈರೆಕ್ಟ್ ಟ್ಯಾಕ್ಸೇಷನ್ ಅಂತ ಬಂದಾಗ ಸಬ್ಸಿಕ್ವೆಂಟ್ ಯೂಸಸ್ ಈಗ ನಾನು ಹೇಳಿದೆ ನಿಮಗೆ ಈಗ ಹೋಲ್ಸೇಲರು ಅಥವಾ ಮ್ಯಾನುಫ್ಯಾಕ್ಚರರು ಅವ್ನು ಪರ್ಚೇಸ್ ಅಂತಂದರೆ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅವನು ಒಂದು ಕಡೆ ಟ್ಯಾಕ್ಸ್ ಕಟ್ಬಿಟ್ಟು ಬಂದಿರ್ತಾನೆ ಆಯಿತಾ ಅವನು ಏನು ಮಾಡ್ತಾನೆ ರೀಟೇಲರ್ಗೆ ಸೇಲ್ ಮಾಡಿದಾಗ ಆ ಬರ್ಡನ್ನೆಲ್ಲ ರೀಟೇಲರ್ಗೆ ಶಿಫ್ಟ್ ಆಗುತ್ತೆ ಆ ರೀಟೇಲರು ಸ ಅಂತಂದ್ರೆ ಸಬ್ಸಿಕ್ವೆಂಟ್ ಯೂಸರ್ಸ್ ನಾವೇ ಕಸ್ಟಮರ್ಸ್ಗೆ ಸೇಲ್ ಮಾಡಿದಾಗ ಅದನ್ನು ಏನು ಮಾಡ್ತಾನೆ ಆ ಬರ್ಡನ್ನ ಮತ್ತೆ ಎಲ್ರಿಗೂ ಸಹ ಶಿಫ್ಟ್ ಮಾಡ್ತಾನೆ ಬಟ್ ಡೈರೆಕ್ಟ್ ಟ್ಯಾಕ್ಸೇಷನಲ್ಲಿ ಈ ರೀತಿ ಆಗೋದಿಲ್ಲ ನೆಕ್ಸ್ಟ್ ಡೈರೆಕ್ಟ್ ಟ್ಯಾಕ್ಸೇಷನ್ ಈಸ್ ಲೆವಿಡ್ ಆನ್ ಇನ್ಕಮ್ ಆರ್ ವೆಲ್ತ್ ಡೈರೆಕ್ಟ್ ಟ್ಯಾಕ್ಸೇಷನ್ ಅನ್ನೋದು ಯಾವುದ್ರ ಮೇಲೆ ಹೇರ್ತಾರಪ್ಪ ಲೆವಿಡ್ ಮಾಡ್ತಾರಪ್ಪ ಅಂತಂದರೆ ಎವ್ರಿ ಇನ್ಕಮ್ ಆರ್ वेलतपल इनकम टैक्स आंड वेल्त टैक्स इंडरेक्ट टनविड आर्चेज सेल आर् सर्विसस्गांपल एक्सइज ड्यूटी कस्टम ड्यूटी सेल्स टर्चेज टैक्स सर्विस टेल सो दीज आर् दि डिफरेस् बिटी डैरेक्ट एंड इंडरेक्ट टैक्स यु विल फै मार्क्स क्वेश्चन आता फै मार्क्स के कलबू सो नेक्स्ट कमिंग टू दि सम इंपार्टेंट डेषन ಪರ್ಸನ್ಸ್ ಲಯಬಲ್ ಟು ಪೇ ಇನ್ಕಮ್ ಟ್ಯಾಕ್ಸ್ ಸೊ ಯಾವ ರೀತಿ ಅಂತಂದಾಗ ಹೇಗೆ ಕಟ್ಟಬೇಕು ಎವ್ರಿ ಪರ್ಸನ್ ಹೂಸ್ ಟ್ಯಾಕ್ಸಿಬಲ್ ಇನ್ಕಮ್ ಫಾರ್ ದಿ ಪ್ರೀವಿಯಸ್ ಇಯರ್ ಎಕ್ಸೀಡ್ಸ್ ದ ಮಿನಿಮಮ್ ಟ್ಯಾಕ್ಸಿಬಲ್ ಲಿಮಿಟ್ ಈಸ್ ಲಯಬಲ್ ಟು ಪೇ ದಿ ಟ್ಯಾಕ್ಸ್ ಟು ದಿ ಸೆಂಟ್ರಲ್ ಗೌರ್ನಮೆಂಟ್ ಡ್ಯೂರಿಂಗ್ ಅಸೆಸ್ಮೆಂಟ್ ಇಯರ್ ಅಟ್ ದಿ ರೇಟ್ ಫೋರ್ಸ್ ಡ್ಯೂರಿಂಗ್ ದಿ ರಿಲೆವೆಂಟ್ ಪ್ರೀವಿಯಸ್ ಇಯರ್ ನಾನು ಈಗಾಗಲೇ ಹೇಳೋದ್ನಲ್ಲ ಯಾವ ರೀತಿ ನಾವು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡ್ತೀವಿ ಅಂತ ಅದನ್ನು ಕೊಟ್ಟಿದ್ದಾನೆ ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ ಅಂತಂದರೆ ಏನು ಸೆಕ್ಷನ್ ಟು ಸಬ್ ಸೆಕ್ಷನ್ ನೈನ್ ಟು ಮಾಸ್ ಕ್ವಶನ್ಗೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಸೆಸ್ಮೆಂಟ್ ಇಯರ್ ಮೀನ್ಸ್ ದ ಪೀರಿಯಡ್ ಆಫ್ ಟ್ವೆಲ್ ಮಂತ್ಸ್ ಕಮೆನ್ಸಿಂಗ್ ಫ್ರಮ್ ದಿ ಫಸ್ಟ್ ಡೇ ಆಫ್ ಏಪ್ರಿಲ್ ಎವ್ರಿ ಇಯರ್ ದ ಇಯರ್ ಫಾರ್ ವಿಚ್ ಟ್ಯಾಕ್ಸ್ ಈಸ್ ಪೇಯ್ಡ್ ಕಾಲ್ಡ್ ಆಸ್ ಅಸೆಸ್ಮೆಂಟ್ ಇಯರ್ ಅಂತಂದರೆ ಇದು ಯಾವ ಇಯರಲ್ಲಿ ನಾವು ಪೇ ಮಾಡ್ತೀವೋ ಅದನ್ನು ಅಸೆಸ್ಮೆಂಟ್ ಇಯರ್ ಅಂತ ಕರಿತೀವಿ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಸೆಕ್ಷನ್

ಯಾವ ಮಂತಲ್ಲಿ ಸ್ಟಾರ್ಟ್ ಮಾಡ್ತಾರೋ ಆ ಮಂತಿಂದ ಸ್ಟಾರ್ಟ್ ಆಗಿ ಯಾವ ಮಂತ್ ಅಂತಂದರೆ ತರ್ಟಿ ಫಸ್ಟ್ ಮಾರ್ಚ್ಗೆ ಅದು ಎಂಡ್ ಆಗುತ್ತೆ ಇಟ್ ಮೇ ಬಿ ಎ ಸಿಕ್ಸ್ ಮಂತ್ಸ್ ಆರ್ ಇಟ್ ಮೇ ಬಿ ಎ ಸೆವೆನ್ ಮಂತ್ಸ್ ಇಟ್ ಮೇ ಬಿ ಎ ಏಯ್ಟ್ ಮಂತ್ಸ್ ಆಯಿತಾ ನೆಕ್ಸ್ಟು ಎಕ್ಸೆಪ್ಷನ್ಸ್ ಟು ದ ಜನರಲ್ ರೂಲ್ ಪ್ರೀವಿಯಸ್ ಇಯರ್ ನಾರ್ಮಲಿ ಆಲ್ ದ ಇನ್ಕಮ್ ಆಫ್ ದಿ ಪ್ರೀವಿಯಸ್ ಇಯರ್ ಆರ್ ಅಸಸೆಡ್ ಟು ಟ್ಯಾಕ್ಸ್

ಸೆಕ್ಷನ್ ಒನ್ ಸೆವೆಂಟಿ ಫೈ ಇನ್ಕಮ್ ಆಫ್ ಎ ಪರ್ಸನ್ ಟ್ರೈಂಗ್ ಟು ಟ್ರಾನ್ಸ್ಫರ್ ಹಿಸ್ ಆರ್ ಹರ್ ಅಸೆಟ್ಸ್ ಟು ಅವಾಯ್ಡ್ ದ ಪೇಮೆಂಟ್ ಆಫ್ ಟ್ಯಾಕ್ಸ್ ಸೆಕ್ಷನ್ ಒನ್ ಸೆವೆಂಟಿ ಸಿಕ್ಸ್ ಇನ್ಕಮ್ ಆಫ್ ಡಿಸ್ಕಂಟಿನ್ಯೂಡ್ ಬಿಸ್ನೆಸ್ ಇದಕ್ಕೆಲ್ಲಾನು ಸಹ ನಮಗೆ ಎಕ್ಸೆಪ್ಷನ್ಸ್ ಇರುತ್ತೆ ನೆಕ್ಸ್ಟ್ ಪರ್ಸನ್ ಅಂತಂದರೆ ಏನು ಸೆಕ್ಷನ್ ಟೂ ಸಬ್ ಸೆಕ್ಷನ್ ತರ್ಟಿ ಒನ್ ಪರ್ಸನ್ ಹ್ಯಾಸ್ ಡಿಫೈನ್ಡ್ ಅಂಡರ್ ದಿಸ್ ಸೆಕ್ಷನ್ ಟೂ ಸಬ್ಸೆಕ್ಷನ್ ತರ್ಟಿ ಒನ್ ಆ್ಯಂಡ್ ಇಂಡಿವಿಜುವಲ್ ಅಂತಂದರೆ ಆ್ಯಂಡ್ ಇಂಡಿವಿಜುವಲ್ನ ನಾವು ಪರ್ಸನ್ ಅಂತ ಕನ್ಸಿಡರ್ ಮಾಡ್ತೀವಿ ಹೆಚ್ ಯು ಎಫ್ ದಟ್ ಈಸ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿನ ಒಂದು ಕಂಪನಿನ ಪರ್ಸನ್ ಅಂತ ಕರೀಬಹುದು ಒಂದು ಫಾರ್ಮ್ನ ಕಂಪನ್ ಪರ್ಸನ್ ಅಂತ ಕರೀಬಹುದು ಎ ಲೋಕಲ್ ಅಥಾರಿಟಿನ ಪರ್ಸನ್ ಅಂತ ಕನ್ಸಿಡರ್ ಮಾಡ್ತೀವಿ ಆ್ಯನ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಆರ್ ಬಾಡಿ ಆಫ್ ಇಂಡಿವಿಜುವಲ್ಸ್ ವೆದರ್ ಇನ್ಕಾರ್ಪೊರೇಟೆಡ್ ಆರ್ ನಾಟ್ ಇದನ್ನು ಸಹ ಪರ್ಸನ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಇದೆಲ್ಲನೂ ಸಹ ಟ್ಯಾಕ್ಸಲ್ಲಿ ಬರೋ ಅಂಥ ಕಾನ್ಸೆಪ್ಟ್ ನೆಕ್ಸ್ಟು ಹಸಸಿ ಅಂದರೆ ಯಾರು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಸಸಿ ಅಂದರೆ ಯಾರು ಸೆಕ್ಷನ್ ಟು ಸಬ್ ಸೆಕ್ಷನ್ ಸೆವೆನ್ ಈ ಸೆಕ್ಷನ್ಸು ತುಂಬ ಇಂಪಾರ್ಟೆಂಟು ನೀವು ಎಕ್ಸಾಮಿನೇಷನಲ್ಲಿ ಯಾವಾಗಲೂ ಅಷ್ಟೇ ಪರ್ಫೆಕ್ಟಾಗಿ ನಿಮಗೆ ಸೆಕ್ಷನ್ ಗೊತ್ತಿದ್ರೆ ಅದನ್ನು ಬರೀಬಹುದು ಇಲ್ಲ ಅಂತಂದರೆ ಯು ಶುಡ್ ನಾಟ್ ಮೆನ್ಷನ್ ಎನಿ ರಾಂಗ್ ಆಗೇನಾಗುತ್ತೆ ಅಂತಂದರೆ ಮೀನಿಂಗೇ ರಾಂಗ್ ಆಗಿಬಿಡುತ್ತೆ ಹಸಸಿದು ಮೀನಿಂಗ್ ಕರೆಕ್ಟಾಗಿ ಬರೆದಿರಬಹುದು ಬಟ್ ನೀವು ಸೆಕ್ಷನ್ಸ್ ರಾಂಗ್ ಬರೆದಿದ್ದಾಗ ಯಾಕಂದರೆ ಟ್ಯಾಕ್ಸಲ್ಲಿ ವಿ ಹ್ಯಾವ್ ಲಾಟ್ ಆಫ್ ಸೆಕ್ಷನ್ಸ್ ಅದರಲ್ಲಿ ಯಾವುದೋ ಒಂದು ಬೇರೆ ಮೀನಿಂಗ್ ಇರುತ್ತೆ ಆಗ ನೀವು ಝೀರೋ ಮಾರ್ಕ್ಸ್ನ ಪಡ್ಕೋಬೇಕಾಗುತ್ತೆ ಅದಕ್ಕೆ ನಿಮಗೆ ಸೆಕ್ಷನ್ಸ್ ಪರ್ಫೆಕ್ಟಾಗಿ ಗೊತ್ತಿದ್ದರೆ ಮಾತ್ರ ಯು ಹ್ಯಾವ್ ಟು ಎಂಟರ್ ಅದರ್ವೈಸ್ ಯು ಕ್ಯಾನ್ ರೈಟ್ ದಿ ಮೀನಿಂಗ್ ಸೊ ಲೆಟ್ ಅಸ್ ಸಿ ದಿ ಸಿ ಮೀನಿಂಗ್ ಆ್ಯಂಡ್ ಅಸ್ಸಸ್ಸಿ ಮೀನ್ಸ್ ಎ ಪರ್ಸನ್ ಹೋಮ್ ಎನಿ ಟ್ಯಾಕ್ಸ್ ಆರ್ ಎನಿ ಅದರ್ ಸಮ್ ಈಸ್ ಪೇಯೇಬಲ್ ಅಂಡರ್ ದಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಆಫ್ ನೈನ್ಟೀನ್ ಸಿಕ್ಸ್ಟಿ ಒನ್ ಅಂತಂದರೆ ಅಸ್ ಈಸ್ ಎ ಪರ್ಸನ್ ಹೂ ಈಸ್ ಲಯಬಲ್ ಟು ಪೇ ದಿ ಟ್ಯಾಕ್ಸ್ ಈಗ ನಾನು ಸಹ ಒಂದು ಅಸ್ ಆ ಥರ ಯಾರು ಟ್ಯಾಕ್ಸ್ನ ಪೇ ಮಾಡ್ತಾರೋ ಆ ಇಂಡಿವಿಜುವಲ್ನ ನಾವು ಎಸ್ ಅಂತ ಕರಿತೀವಿ ಅಂಡರ್ ಸೆಕ್ಷನ್ ಟು ಸಬ್ಸೆಕ್ಷನ್ ಸೆವೆನ್ ಎವ್ರಿ ಪರ್ಸನ್ ಇನ್ ರೆಸ್ಪೆಕ್ಟ್ ಆಫ್ ಹೋಮ್ ಎನಿ ಪ್ರೊಸೀಡಿಂಗ್ ಅಂಡರ್ ದಿಸ್ ಆ್ಯಕ್ಟ್ ಹ್ಯಾಸ್ ಬೀನ್ ಟೇಕನ್ ಫಾರ್ ದಿ ಅಸೆಸ್ಮೆಂಟ್ ಆಫ್ ಇನ್ಕಮ್ ಆರ್ ಎನಿ ರೀಫಂಡ್ ಡ್ಯೂ ಟು ಹಿಮ್ ಆರ್ ಟು ಸಚ್ ಅದರ್ ಪರ್ಸನ್ ಸೊ ಇದರಲ್ಲಿ ನಮಗೆ ಕಾನ್ಸೆಪ್ಟ್ ಬರುತ್ತೆ ಅಸ್ಎಸ್ಸಿ ಡೀಮ್ಡ್ ಎಸ್ ಸಿ ಇನ್ ಡಿಫಾಲ್ಟ್ ಅಂತ ಏನು ಡೀಮ್ಡ್ ಅಸ್ ಎಸಿ ಅಂತಂದರೆ ಎ ಪರ್ಸನ್ ಮೇ ಬಿ ಲಯಬಲ್ ನಾಟ್ ಓನ್ಲಿ ಫಾರ್ ಹಿಸ್ ಓನ್ ಇನ್ಕಮ್ ಬಟ್ ಆಲ್ಸೋ ಆನ್ ದಿ ಇನ್ಕಮ್ ಆಫ್ ಅದರ್ ಪರ್ಸನ್ಸ್ ಈಗ ಡೀಮ್ಡ್ ಯೂನಿವರ್ಸಿಟಿ ಅಂತ ಕೇಳಿರ್ತೀರ ಏನು ಡೀಮ್ಡ್ ಯೂನಿವರ್ಸಿಟಿ ಅಂತ ಬಂದಾಗ ಸೊ ನಮ್ಮ ರೆಸ್ಪಾನ್ಸಿಬಲ್ ಅಲ್ದಿರ ಬೇರೆಯವ್ರ ರೆಸ್ಪಾನ್ಸಿಬಲ್ ಸಹ ನಾವು ತಗೊಳ್ಳೋ ಅಂಥದ್ದು ಲೈಕ್ ಫಾರ್ ಇನ್ಸ್ಟಾನ್ಸ್ ಗಾರ್ಡಿಯನ್ ಆಫ್ ಮೈನರ್ ಏಜೆಂಟ್ ಆಫ್ ನಾನ್ ರೆಸಿಡೆಂಟ್ ಎಕ್ಸೆಟ್ರಾ ಕೆಲವ್ರು ಏನು ಮಾಡಿರ್ತಾರೆ ಈ ಬಿಸ್ನೆಸ್ ಎಲ್ಲ ಇಲ್ಲಿ ಬಿಟ್ಬಿಟ್ಟು ಫಾರಿನಲ್ಲಿ ಸೆಟ್ಲ್ ಆಗಿಬಿಟ್ಟಿರ್ತಾರೆ ಅದನ್ನು ಇನ್ನೊಬ್ರು ಯಾರೋ ಮೇಂಟೆನೆನ್ಸ್ ಮಾಡ್ತಿರ್ತಾರೆ ಅಂಥವ್ರನ್ನ ಡೀಮ್ಡ್ ಎಸ್ ಎಸ್ ಸಿ ಅಂತ ಕರಿತೀವಿ ಮತ್ತು ಮೈನರ್ ಯಾರೋ ಒಬ್ರು ಮೈನರ್ ಆಗಿರ್ತಾರೆ ಅವ್ರಿಗೆ ಆಸ್ತಿ ಅವ್ರನ್ನ ನೋಡ್ಕೊಳ್ಳೋ ಬ್ಯಾಂಕಿಂಗ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ನ ಅಂಥದ್ದು ಅವ್ರಿಗೆ ಸಂಬಂಧಪಟ್ಟಿರೋಂಥ ಟ್ಯಾಕ್ಸ್ನ ಪೇ ಮಾಡೋವಂಥದ್ದು ಗಾರ್ಡಿಯನ್ ಅವ್ರನ್ನೂ ಸಹ ಡೀಮ್ಡ್ ಅಸೆಸಿ ಅಂತ ಕರಿತೀವಿ ನೆಕ್ಸ್ಟು ಅಸೆಸಿ ಇನ್ ಡಿಫಾಲ್ಟ್ ಏನು ಅಸ್ಸಿ ಡಿಫಾಲ್ಟ್ ಅಲ್ಲೇ ವರ್ಡ್ ಬಂದುಬಿಟ್ಟಿದೆ ಏನೋ ಫಾಲ್ಟ್ ಆಗಿದೆ ಅಂತ ಡೀಮ್ಡ್ ಅಸೆಸಿ ಇನ್ ಡಿಫಾಲ್ಟ್ ಮೀನ್ಸ್ ದ ಪರ್ಸನ್ ಹೂ ಹ್ಯಾಸ್ ಫೇಲ್ ಟು ಫುಲ್ಫಿಲ್ ಹಿಸ್ ಸ್ಟ್ಯಾಚುಟರಿ ಆಬ್ಲಿಗೇಷನ್ಸ್ ಅಂತಂದರೆ ಸಮಯಕ್ಕೆ ಕರೆಕ್ಟಾಗಿ ಅಮೌಂಟ್ನ ಅಥವಾ ಟ್ಯಾಕ್ಸ್ನ ಪೇ ಮಾಡದೆ ಇರೋರನ್ನ ನಾವೇನಂತೀವಿ ಅಸೆಸಿ ಇನ್ ಡಿಫಾಲ್ಟ್ ಅಂತ ಕರಿತೀವಿ ನೆಕ್ಸ್ಟ್ ಇನ್ಕಮ್ ಅಂತ ಇನ್ಕಮ್ ಸೆಕ್ಷನ್ ಟು ಸಬ್ ಸೆಕ್ಷನ್ ಟ್ವೆಂಟಿ ಫೋರ್ ಪ್ರಾಫಿಟ್ ಆರ್ ಗೇನ್ ಆಫ್ ಬಿಸ್ನೆಸ್ ಡಿವಿಡೆಂಡ್ಸ್ನ ಇನ್ಕಮ್ ಅಂತ ಕರಿತೀವಿ ವಾಲಂಟರಿ ಕಾಂಟ್ರಿಬ್ಯೂಷನ್ಸ್ ರಿಸೀವ್ಡ್ ಬೈ ಎ ಟ್ರಸ್ಟ್ ಆರ್ ಇನ್ಸ್ಟಿಟ್ಯೂಷನ್ ಎನಿ ಸ್ಪೆಷಲ್ ಅಲೋಯೆನ್ಸಸ್ ಅದರ್ ಅಲೋಯೆನ್ಸಸ್ ವ್ಯಾಲ್ಯೂ ಆಫ್ ಎನಿ ಬೆನಿಫಿಟ್ಸ್ ಎನಿ ಸಮ್ ಪೇಯ್ಡ್ ಬೈ ದ ಕಂಪನಿ ಇನ್ ದಿ ಇಂಟ್ರೆಸ್ಟ್ ಆಫ್ ಅಸ್ ಇದನ್ನೆಲ್ಲನೂ ಸಹ ನಾವು ಇನ್ಕಮ್ ಅಂತ ಕರಿತೀವಿ ಕ್ಯಾಪಿಟಲ್ ಗೇನ್ಸ್ ಆಗಿರ್ಬೋದು ಇನ್ಶೂರೆನ್ಸ್ ಪ್ರಾಫಿಟ್ ಆಗಿರ್ಬೋದು ಇದನ್ನೆಲ್ಲನೂ ಸಹ ನೆಕ್ಸ್ಟ್ ನಿಮಗೆ ಬರೋ ಕಾನ್ಸೆಪ್ಟು ಬಂದು ಗ್ರಾಸ್ ಟೋಟಲ್ ಇನ್ಕಮ್ ಸೊ ಟ್ಯಾಕ್ಸಬಲ್ ಇನ್ಕಮ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಮಾಡಬೇಕಾದ್ರೆ ನೀವು ಗ್ರಾಸ್ ಟೋಟಲ್ ಇನ್ಕಮ್ನ ಮಾಡಬೇಕು ಮಾಡೋ ಮಾಡೋವಾಗ ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಯಾವ್ಯಾವ ಹೆಡ್ಸ್ ಆಫ್ ಇನ್ಕಮ್ನ ತೊಗೋಬೇಕು ಅಂತ ಇಲ್ಲಿ ಗೊತ್ತಾಗುತ್ತೆ ಗ್ರಾಸ್ ಟೋಟಲ್ ಇನ್ಕಮ್ ಇಸ್ ಅಗ್ರಿಗೇಟ್ ಆಫ್ ದ ಇನ್ಕಮ್ ಕಂಪ್ಯೂಟೆಡ್ ಅಂಡರ್ ದ ವೇರಿಯಸ್ ಹೆಡ್ಸ್ ಆಫ್ ಇನ್ಕಮ್ ಆಫ್ಟರ್ ಅಲೋಯಿಂಗ್ ಸೆಟ್ ಆಫ್ ಅಂಡ್ ಕ್ಯಾರಿ or word of losses according to the provisions of the Income Tax Act. Section 14 deals with gross total income that is income from salary, income from house property, income from gains or business that is business or profession income from capital gains income from other sources if five heads of income after set off and tandra, uh, set off and carry forward of loss concept is so ಅಂತಂದರೆ ಹೆಡ್ಸ್ ಆಫ್ ಇನ್ಕಮಲ್ಲಿ ಏನಾದರೂ ಲಾಸಸ್ ಆಗಿದ್ದರೆ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಥವಾ ಲಾಸ್ ಫ್ರಮ್ ಬಿಸ್ನೆಸ್ ಅದನ್ನೆಲ್ಲ ಸೆಟಲ್ಮೆಂಟ್ ಮಾಡಿದ್ದಾದ ಮೇಲೆ ಸಿಗುವಂಥ ಇನ್ಕಮ್ನ ಇದ್ರೆ ಆ ಎಲ್ಲ ಇನ್ಕಮ್ನ ಟೋಟಲ್ ವಿ ವಿಲ್ ಕಾಲ್ ಇಟ್ ಆ್ಯಸ್ ಎ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ ಟೋಟಲ್ ಇನ್ಕಮ್ ಆಫ್ ಆ್ಯನ್ ಅಸ್ಸಿ ದಟ್ ಈಸ್ ಟೋಟಲ್ ಇನ್ಕಮ್ ನೆಕ್ಸ್ಟ್ ಸೆಕ್ಷನ್ ಫೈವ್ ಟೋಟಲ್ ಇನ್ಕಮ್ ಆಫ್ ಆನ್ ಇಸ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ಟರ್ ಮೇಕಿಂಗ್ ದ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ ಏಯ್ಟಿ ಸಿ ಟು ಏಯ್ಟಿ ಯು ಸೊ ನೀವು ಡಿಗ್ರಿಯಲ್ಲಿ ಓದಿರ್ತೀರ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ ಏಯ್ಟಿ ಸಿ ಟು ಏಯ್ಟಿ ಯು ಅಲ್ಲಿ ವೇರಿಯಸ್ ಡಿಡಕ್ಷನ್ಸ್ ಬರುತ್ತೆ ಡೊನೇಷನ್ಸ್ ಆಗಿರಬಹುದು ಲೈಕ್ ಹೋಟೆಲ್ನಲ್ಲಿ ಯಾವ ರೀತಿ ಎಷ್ಟು ಸ್ಟಾರ್ಸ್ ಇದ್ದರೆ ಹೇಗೆ ಸಿಗುತ್ತೆ ಡಿಡಕ್ಷನ್ಸ್ ಹೇಗೆ ಸಿಗುತ್ತೆ ಚಾರಿಟೀಸ್ಗೆ ನಾವು ಫಂಡ್ಸ್ನ ಡೊನೇಟ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ ಪೊಲಿಟಿಕಲ್ ಬಾಡೀಸ್ಗೆ ಯಾವ ರೀತಿ ಡಿಡಕ್ಷನ್ಸ್ ಸಿಗುತ್ತೆ ಸೊ ಇದೆಲ್ಲ ಮಾಡಿದಾದ ಮೇಲೆ ಸಿಗುವಂಥ ಅಗ್ರಿಗೇಟ್ ಅಮೌಂಟ್ನ ವಿ ವಿಲ್ ಕಾಲ್ ಇಟ್ ಎಸ್ ಟೋಟಲ್ ಇನ್ಕಮ್ ನೆಕ್ಸ್ಟ್ ವಿ ಹ್ಯಾವ್ ಅ ಕ್ಯಾಶುಯಲ್ ಇನ್ಕಮ್ ಕ್ಯಾಶುಯಲ್ ಇನ್ಕಮ್ ಎನಿ ರಿಸೆಪ್ಟ್ಸ್ ವಿಚ್ ಈಸ್ ಆಫ್ ಕ್ಯಾಶುಯಲ್ ಆರ್ ನಾನ್ ರಿಕರಿಂಗ್ ಇನ್ ನೇಚರ್ ಈಸ್ ಕ್ಯಾಶುಯಲ್ ಇನ್ಕಮ್ ಅಂತ ಕರೀತೀವಿ ಎಕ್ಸಾಂಪಲ್ ಕಾರ್ಡ್ಸ್ ಕಾರ್ಡ್ಸ್ ಎಲ್ಲ ಆಡೋ ಆಡ್ತಿರ್ತಾರೆ ಅದರಲ್ಲಿ ಅಮೌಂಟ್ ಬರುತ್ತೆ ಸಮ್ಟೈಮ್ಸ್ ನಮಗೆ ಅಮೌಂಟ್ ಬರುತ್ತೆ ಸಮ್ಟೈಮ್ಸ್ ನಾವು ಅಮೌಂಟ್ನ ಕಳ್ಕೊಳ್ತೀವಿ ಅದು ನಾನ್ ರಿಕರಿಂಗ್ ಇನ್ ನೇಚರ್ ಅದು ಕಂಪಲ್ಸರಿ ಈಗ ನಾವು ಕೆಲಸಕ್ಕೆ ಬರ್ತಿದ್ದೀವಿ ತಿಂಗಳು ತಿಂಗಳು ಸಂಬಳ ಬರುತ್ತೆ ಅದು ಒಂದು ರಿಕರಿಂಗ್ ಅಲ್ವಾ ಇದು ಬಂದರೂ ಬರಬಹುದು ಬಿಟ್ಟರೂ ಬಿಡಬಹುದು ಗ್ಯಾಂಬ್ಲಿಂಗ್ ಆಗಿರ್ಬೋದು ಹಾರ್ಸ್ ರೇಸ್ ಆಗಿರ್ಬೋದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇಟ್ ಈಸ್ ಆಫ್ ಲಕ್ ಅಷ್ಟೆ ಸೊ ಇದೆಯಲ್ಲ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಆಫ್ ದಿ ಟ್ಯಾಕ್ಸ್ ಇದೆಲ್ಲ ನೋಡ್ಕೊಳ್ಳಿ ಫಾರಿನ್ ಕಂಪನಿ ಅಂತಂದರೆ ಏನು ಡೊಮೆಸ್ಟಿಕ್ ಕಂಪನಿ ಅಂತಂದರೆ ಏನು ಇದೆಲ್ಲವೂ ಸಹ ನಿಮಗೆ ಇರುವಂಥ ಅಂಥ ಕಾನ್ಸೆಪ್ಟ್ಸೆ ನೆಕ್ಸ್ಟ್ ಪ್ರೆಸೆಂಟ್ ಟ್ಯಾಕ್ಸ್ ಲ್ಯಾಬ್ರೇಟ್ಸ್ನ ನೋಡಿದಾಗ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಅಪ್ ಟು ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ವಿ ಹ್ಯಾವ್ ಅ ನಿಲ್ ಅಂತಂದರೆ ಈಗ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಅಥವಾ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ವರೆಗೂ ನಮಗೆ ಸಂಬಳ ಬರ್ತಿದೆ ವರ್ಷಕ್ಕೆ ಆನ್ಯುಯಲ್ ಇನ್ಕಮ್ ಇದೆ ಅಂತಂದರೆ ನೋ ನೀಡ್ ಟು ಪೇ ಎ ಟ್ಯಾಕ್ಸ್ ಅಂತ ನೆಕ್ಸ್ಟ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಒನ್ ರುಪಿ ಟು ಲ್ಯಾಕ್ಸ್ ಒಳಗೆ ಏನಾದರೂ ನಮಗೆ ಆನ್ಯೂಯಲ್ ಇನ್ಕಮ್ ಇದ್ದಾಗ ವಿ ಸಪೋಸ್ ಟು ಪೇ ಎ ಫೈವ್ ಪರ್ಸೆಂಟ್ ಆಫ್ ಟ್ಯಾಕ್ಸ್ ಸೊ ಅದೇ ರೀತಿ ಅಂದರೆ ನೋಡಿ ಇಂಡಿವಿಜುವಲ್ಸ್ ಏಜ್ಡ್ ಬಿಲೋ ಸಿಕ್ಸ್ಟಿ ಇಯರ್ಸ್ ಇವ್ರಿಗೆ ಇದು ತುಂಬಾ ಇದೆ ಸಿಕ್ಸ್ಟಿ ಟು ಏಯ್ಟಿ ಇಯರ್ಸ್ ಅವ್ರಿಗೆ ಬೇರೆ ಥರ ಇದೆ ಟ್ಯಾಕ್ಸು ಏಯ್ಟಿ ಇಯರ್ಸ್ ಟು ಹಂಡ್ರೆಡ್ ಇಯರ್ಸ್ ಆ ಥರ ಇದೆ ನೆಕ್ಸ್ಟು ರುಪೀಸ್ ಫೈ ಲ್ಯಾಕ್ಸ್ ಟು ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಟೆನ್ ಪರ್ಸೆಂಟ್ ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಒನ್ ರುಪಿ ಟು ಟೆನ್ ಲ್ಯಾಕ್ಸ್ ಫಿಫ್ಟೀನ್ ಪರ್ಸೆಂಟ್ ಟೆನ್ ಲ್ಯಾಕ್ಸ್ ಟು ಟ್ವೆಲ್ ಲ್ಯಾಕ್ ಫಿಫ್ಟಿ ತೌಸಂಡ್ ಟ್ವೆಂಟಿ ಪರ್ಸೆಂಟ್ ಟ್ವೆಲ್ ಲ್ಯಾಕ್ ಫಿಫ್ಟಿ ತೌಸಂಡ್ ಒನ್ ರುಪಿ ಟು ಫಿಫ್ಟೀನ್ ಲ್ಯಾಕ್ಸ್ ಇದ್ದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಎಬೋವ್ ಫಿಫ್ಟೀನ್ ಲ್ಯಾಕ್ಸ್ ಇದ್ದರೆ ತರ್ಟಿ ಪರ್ಸೆಂಟ್ ಈ ರೀತಿ ನಾವು ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ ದಿಸ್ ಇಸ್ ದ ಪ್ರೆಸೆಂಟ್ ಟ್ಯಾಕ್ಸ್ ಲ್ಯಾಬ್ ರೇಟ್ ಆಫ್ ಟೂ ತೌಸಂಡ್ ಫಿನಾನ್ಷಿಯಲ್ ಇಯರ್ ಟು ಥೌಸಂಡ್ ಟ್ವೆಂಟಿ ಆ್ಯಂಡ್ ಟ್ವೆಂಟಿ ಒನ್ So this, this is the tax related concept.